ನಮಸ್ಕಾರ, ನಾನು ಡಾಕ್ಟರ್ ಮಂಜುನಾಥ್, ಕ್ಯಾಶುಲಿಟಿ ಮೆಡಿಕಲ್ ಆಫೀಸರ್, ಜನರಲ್ ಹಾಸ್ಪಿಟಲ್ ಯಲ್ಲಾಪುರ, ಉತ್ತರ ಕನ್ನಡ ಜಿಲ್ಲೆ. ದಿನಾಂಕ 24ನೇ ತಾರೀಕಿನಿಂದ ಶುರುವಾದ ದತ್ತಿ ಇಲಾಖೆಯಿಂದ ಕಾಶಿ ಯಾತ್ರೆ ಪ್ರಯುಕ್ತ ನಮ್ಮನ್ನು ಇಲ್ಲಿ ನಿಯೋಜನೆಗೊಳಿಸಿದ್ದು. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಧಾರ್ಮಿಕ ಸ್ಥಳಕ್ಕೆ ತೆರಳುವ ಎಲ್ಲ ಭಕ್ತಾದಿಗಳಿಗೆ ಅವರ ಆರೋಗ್ಯವನ್ನು ಕಾಪಾಡಲು ಮತ್ತು ಅವರಿಗೆ ಯಾವುದೇ ಥರ ತೊಂದರೆ ಬರದ ಹಾಗೆ ನಾವು ವೈದ್ಯಕೀಯ ಚಿಕಿತ್ಸೆ ನೀಡುವುದು ನಮ್ಮ ಕರ್ತವ್ಯವಾಗಿದ್ದು, ಹಾಗೂ ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಆರೋಗ್ಯ ಹಾಗೂ ಒಳ್ಳೆಯ ಎಲ್ಲರಿಗೂ ಈ ಸೌಭಾಗ್ಯ ಸಿಗಬೇಕು. ಹಾಗೂ ಈ ಕಾರ್ಯಕ್ರಮವು ತುಂಬ ಉಪಯುಕ್ತವಾಗಿದ್ದು, ಇದನ್ನು ಮುಂದೆನೂ ಕೂಡ ಎಲ್ಲರೂ ಇದನ್ನು ಪ್ರಯೋಜನ ತಗೊಂಡು ಎಲ್ಲರೂ ಧಾರ್ಮಿಕ ಸ್ಥಳಗಳನ್ನು ಭೇಟಿ ಕೊಡಬೇಕೆಂದು ನಾನು ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸ್ವರೂಪ ಅಂತ. ನಾನು ತುರುವೇಕೆರೆ ತಾಲೂಕಲ್ಲಿ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ನಿಮ್ಮಾನ್ಸಲ್ಲಿ ಕೂಡ ಒಂದು 3 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಸೊ ಇವತ್ತಿನ ದಿನ 24ನೇ ತಾರೀಕು ಏನು ಭಾರತ್ ಗರೋ ಕಾಶಿ ಟು ಗಯಾ ದರ್ಶನದ ಯಾತ್ರೆ ನಡೀತಾ ಇದೆ. ಸೊ ಅದರಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಮೆಡಿಕಲ್ ಟೀಮಾಗಿ. ಸೊ ಈ ಮೆಡಿಕಲ್ ಟೀಮಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಅಂತ ನಾನು ಒಂದೆರಡು ಮಾತಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಈ ಮೆಡಿಕಲ್ ಟೀಮ್ನಲ್ಲಿ ನಾವು ಬೇಸಿಕ್ ಫಸ್ಟ್ ಏಡ್ ಕೇರ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಏನೇ ಟ್ರೀಟ್ಮೆಂಟ್ ಇರ್ಬೋದು ಇದನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಈ ಎಮರ್ಜೆನ್ಸಿ ಕೇರಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಯಾವುದೇ ಪೇಷಂಟ್ಸು ಡಿಹೈಡ್ರೇಷನ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಜ್ವರ ಪ್ರಕರಣಗಳಿರ್ಬೋದು, ಶೀತ ಕೆಮ್ಮು ಇರ್ಬೋದು, ಈಗ ಟ್ರಾವೆಲಿಂಗ್ ಅಂತಂದರೆ ಮೈಕೈ ನೋವು ಇರುತ್ತೆ ಜನಗಳಿಗೆ. ಸೊ ಇದೆಲ್ಲ ಮೆಡಿಕೇಷನ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಜನಗಳಿಗೆ ಪ್ರಾಥಮಿಕ ಹಂತದಲ್ಲಿ ಏನು ಚಿಕಿತ್ಸೆ ಕೊಡಬೇಕು ಆ ಹಂತದ ಚಿಕಿತ್ಸೆನ ಕೊಟ್ಟು ನಾವು ಜನಗಳಿಗೆ ಪ್ರವಾಸದ ಜೊತೆಗೆ ಒಂದು ಒಳ್ಳೆ ರೀತಿಯಾದಂಥ ವೈದ್ಯಕೀಯ ಸೇವೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸೇವೆಯನ್ನು ಕೊಡ್ತಾ ಇದ್ದೀವಿ. ಸೊ ಈ ಸೇವೆಯಲ್ಲಿ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಏನು ಅಂತ ಅಂದರೆ ಡಿಜಿಟಲೈಸೇಷನ್ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಈ ಡಿಜಿಟಲೈಸೇಷನಲ್ಲಿ ಒಂದು ಡೆಮೋ ಅಥವಾ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ನಾವೊಂದು ಡಿಜಿಟಲೈಸೇಷನ್ ಏನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಒಂದು ತೋರಿಸ್ಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲ ಇಲ್ಲ. ಸೊ ಇದು ಬಂದು ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನೋ ಥರ ಸ್ಟಾರ್ಟ್ ಮಾಡ್ಕೊಂಡು ಇದರಲ್ಲಿ ಏನೇನಿರುತ್ತೆ ಅಂತ ನಾವು ಹೇಳ್ತೀವಿ. ಒಂದು ಡಿಜಿಟಲೈಸೇಷನ್ ಒಂದು ಸಣ್ಣ ಪ್ರಾಡಕ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಸೊ ಬಿ ಪಿ ಮೆಷಿನ್ ಇದೆ, ಬಿ ಪಿ ಆಪರೇಟಸ್ ಇದೆ. ಸೊ ಇದರಲ್ಲಿ ಪಲ್ಸು ಮತ್ತು ರೆಸ್ಪಿರೇಟರಿ ರೇಟು, ಆಕ್ಸಿಜನ್ ಲೆವೆಲ್ಲು ಇಷ್ಟು ರೆಕಾರ್ಡ್ ಆಗುತ್ತೆ. ಸೊ ಇ ಸಿ ಜಿ ಎಲ್ಲ ಯೂಶ್ವಲಾಗಿ ಮೆಷಿನ್ಸ್ ತುಂಬ ದೊಡ್ಡದಿದ್ದು ಕ್ಯಾರಿ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಇರುತ್ತೆ. ಸೊ ಇದೊಂದು ಮೆಷಿನಲ್ಲಿ ಇ ಸಿ ಜಿ ತುಂಬ ಸಣ್ಣದಾಗಿದ್ದು ಇಷ್ಟೇ ಸಣ್ಣದಿರುತ್ತೆ. ಸೊ ಇದರಲ್ಲಿ ಇ ಸಿ ಜಿ ಕೂಡ ಎಮರ್ಜೆನ್ಸಿ ಬೇಸಿಸಲ್ಲಿ ರೆಕಾರ್ಡ್ ಮಾಡ್ಬೋದು. ರಿಲೆವೆನ್ಸ್ ಮತ್ತು ಅಕ್ಯುರೇಸಿ ಕೂಡ ತುಂಬ ಚೆನ್ನಾಗಿದೆ. ಸೊ ಟೆಂಪ್ರೇಚರ್ ಡಿಟೆಕ್ಟ್ ಮಾಡಲಿಕ್ಕೆ ಫೀವರ್ ಪೇಷೆಂಟ್ಸಿಗೆ ಅದು ಕೂಡ ವ್ಯವಸ್ಥೆ ಇದೆ. ಸೊ ಒಂದು ಸಣ್ಣ ಬಾಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಬೆಸ್ಟ್ ಆಪ್ಷನ್ ಏನು ಅಂದರೆ ಇಂಟರ್ನೆಟ್ ವ್ಯವಸ್ಥೆ ಇದ್ದರೆ ಡೈರೆಕ್ಟಾಗಿ ಬೇರೆ ಕೂಡ ಕಾಲ್ಸ್ ಕೊಟ್ಟು ಡೈರೆಕ್ಟಾಗಿ ಅಲ್ಲಿಂದನೇ ಡಯಾಗ್ನೋಸ್ ಮಾಡಲಿಕ್ಕೆ ಪೇಷೆಂಟ್ ಹೆಲ್ಪ್ ಆಗುತ್ತೆ. ಸೊ ರೆಕಾರ್ಡ್ ಕೂಡ ಆಗುತ್ತೆ, ಪೇಷೆಂಟ್ ಹಿಸ್ಟ್ರಿ ಡೀಟೇಲ್ಸು, ಲಾಂಗ್ ರೆಕಾರ್ಡಿಂಗ್ ಇರುತ್ತೆ. ಸೊ ಆ ಲಾಂಗ್ ರೆಕಾರ್ಡಿಂಗ್ ಯಾವಾಗ ಬೇಕಾದರೂ ಪೇಷೆಂಟ್ಗೆ ಏನಾಗಿತ್ತು, ಏನಿತ್ತು ವೈಟಲ್ಸು, ಇ ಸಿ ಜಿ ರೀಡಿಂಗ್ಸ್ ಏನಿತ್ತು, ಬಿ ಪಿ ಎಷ್ಟಿತ್ತು, ಸ್ಯಾಚುರೇಷನ್ ಎಷ್ಟಿತ್ತು, ಅದಷ್ಟು ಕೂಡ ರೆಕಾರ್ಡ್ ಆಗಿ ಲಾಂಗ್ ಡ್ಯೂರೇಷನಲ್ಲಿ ಇರುತ್ತೆ. ಸೊ ಇದೊಂದು ಎಕ್ಸ್ಟ್ರಾ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಏಕಾಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ. ಸ್ವಾಮಿ ದರ್ಶನ ಮಾಡಲಿಕ್ಕೆ ಬಂದೇವಾ, ನಾವು ಬಂದೇವಾಗಿ ಅಗಿಯಾಗಿ ಅಗಿಯ ನಾನು ಕರ್ಪೂರದ ಗೊಂಬೆ ನಾನು ಚಂತೆ ಬಳಿ ಬಂದೆ ನೀನು ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ.